ಎಲ್ರಿಗೂ
ಸಿನಿಮಾದಲ್ಲಿ ತುಂಬಾ ಭಯಂಕರವಾಗಿ ತೋರಿಸಿದ್ದಾರೆ ನನ್ನ. ಇನ್ಫ್ಯಾಕ್ಟ್ ನನ್ನ ಫಿಲ್ಮ್ ಕೆರಿಯರ್ ನಲ್ಲಿ ಫಸ್ಟ್ ಆಗಿ ಈ ತರದ ಒಂದು ಪಾತ್ರ ಮಾಡ್ತಾ ಇರೋದು. ಪ್ರಥಮ್ ಅವರು ಬಂದು ಸ್ಟೋರಿ ಹೇಳ್ಬೇಕಾದ್ರೆ ಯಾಕೆ ನನ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು ಅಂದ್ರೆ, ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಮನುಷ್ಯ ಸತ್ತರೆ ಸತ್ತಾದ್ಮೇಲೆ ಆ ಸೋಲ್ಗೆ ನಾನು ಬರ್ತಿದ್ದಾಗ ನನಗೆ ಕಣ್ಣಿರಲ್ಲ, ಸತ್ತ ಮೇಲೆ ದೆಬ್ಬಕ್ಕೂ ಕಣ್ಣಿರಲ್ಲ. ಸೊ ದಿಸ್ ಇಸ್ ಹೌ ದ ಕಾಮಿಡಿ ಗೋಸ್. ಇದು ಹಾರರ್ ಕಾಮಿಕ್ ಸಿನಿಮಾ. ಅಂಡ್ ಪ್ರಥಮ್ ಅವ್ರು ಫಸ್ಟ್ ಬಂದು ಸ್ಟೋರಿ ಹೇಳ್ಬೇಕಾದ್ರೆ ನಾನು ಅವ್ರಿಗೆ ಫಸ್ಟೇ ಹೇಳ್ದಂತ ಮಾತು, ನೋಡಿ ಪ್ರಥಮ್ ಅವರೇ, ನೀವು ನಂಗೆ ನೀವು ವರ್ಷದಲ್ಲಿ ಅತ್ತೆ ಮಗಳಾಗ್ಬೇಕು, ಮಾವ ಆಗ್ಬೇಕು, ಮಾವ ಆಗ್ಬೇಕು ಅಂತೆಲ್ಲ ಹೇಳಂಗಿಲ್ಲ, ಹಂಗಿದ್ರೆ ಮಾತ್ರ ಸ್ಟೋರಿ ಕೇಳ್ತೀನಿ ಅಂತ. ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಸಿನಿಮಾ ಆಗ್ತಾ ಇತ್ತು, ಎಲ್ಲರೂ ಬ್ಯುಸಿ ಇದ್ರು, ಎಲ್ಲ ಘಟಾನುಘಟಿಗಳನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರು. ಅಂಡ್ ಐ ವಾಸ್ ವರಿಡ್ ಹೇಗೆ ಬರುತ್ತೆ ಸಿನಿಮಾ ಅಂತ. ಬಟ್ ಆಫ್ಟರ್ ಸೀಯಿಂಗ್ ಇಟ್, ಪ್ರಥಮ್ ಹ್ಯಾಟ್ಸ್ ಆಫ್ ಟು ಯು, ಅನ್ಕೊಂಡಿದ್ನ ಸಾಧಿಸ್ಬಿಡ್ತೀರ ನೀವು ಎಷ್ಟೇ ಸಮಯ ಆದ್ರೂನು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಇನ್ಫ್ಯಾಕ್ಟ್ ಲಹರಿ ಮ್ಯೂಸಿಕ್ ಅಲ್ಲಿ ನನ್ನ ಮೂರನೇ ಸಿನಿಮಾ, ಐ ಆಮ್ ಪ್ರೌಡ್ ಟು ಸೇ ದಟ್. ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೊ ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಾಜೆಕ್ಟ್. ಸೊ ಈ ಸಿನಿಮಾ ತಲುಪಿಸೋದಕ್ಕೆ ನಮಗೆ ಮೊದಲನೇ ರಸ್ತೆ ನೀವು. ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಮಾಧ್ಯಮದವರು ಹೇಗಿದ್ದೀರಾ? ಎಲ್ಲರು ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾನು ಓದ್ ಬೆಳೆದಿದ್ದೆಲ್ಲ ಫ್ರಾನ್ಸ್ ಅಲ್ಲಿ, ಆದ್ರೂ ಚಿಕ್ಕವಳಿಂದಾನು ಸಿನಿಮಾ ರಿಲೇಟೆಡ್ ಏನೇ ಕಂಟೆಂಟ್ ಆಗ್ಲಿ ನಾನು ಮಿಸ್ ಮಾಡದೆ ಪ್ರತಿಯೊಂದು ಅಪ್ಡೇಟ್ ಆಗಿರ್ತಿದೆ. ಅದಕ್ಕೆ ಕಾರಣ ನೀವೇ. ಇವತ್ತಿಗೂ ಸಿನಿಮಾ ರಿಲೇಟೆಡ್ ಏನೇ ಕಂಟೆಂಟ್ ಆಗಲಿ, ಈ ಇಂಡಸ್ಟ್ರಿ ಒಂದು ಹಂತಕ್ಕೆ ನಮ್ಮನ್ನ ನೀವು ಜನಸಾಮಾನ್ಯಕ್ಕೆ ತಲುಪಿಸ್ತಿದ್ದೀರಾ ಅಂದರೆ ಅದು ನಿಮ್ಮ